न्याय सिगोवर्गू ना होराट अंतिरल्ल न्याय सिगलेबेकु बडवरिगे रैतरिगे न्याय कोडुवंत केलस सरकार माडिकोडबेकु संविधान कड़गणसुवंत केलस माड्ता कुड़ियोके नीरिल्ल बरगाल बंदिदे अंत संदर्भदल्लि एल्लरू सायुवंत परिस्थिति नम्म राज्य राज्यदल्लि उंटाग्ता इदे नपक्षर नमक पंचकर बदक पर्स्थिति बंद भारतीय सेवा समिति राज्याध्यक्ष रामचंद्र हूडी चिन्नीरवर नेतृत्व में कावेरी नीरिगागी रैली माडुवा मूलक उग्र प्रतिभटने हागू केआरपुरम सर्कल्नल्लिरुव ताई कावेरी मातेय स्टाच्युगे मालार्पणे माडुवा मूलक कावेरी नम्म ताई नम्म नीरु एंदिगू नावु नीरु बिडुवुदिल्लवेंदु ಸರ್ಕಾರಕ್ಕೆ ಕಟೇಚ್ಛರವಾಗಿ ಎಚ್ಚರಿಕೆ ನೀಡಲಾಯಿತು. ಇದೇ ಸಂದರ್ಭದಲ್ಲಿ ಇನ್ನು ಹೆಚ್ಚಿನ ಸಂಘಟನೆಗಳು ಪಾಲ್ಗೊಂಡರು. ನಮಸ್ಕಾರ. ನಾವು ಭಾರತೀಯರ ಸೇವಾ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ರಾಮಚಂದ್ರ ಉಡಿಚಿನ್ನಿ ಮಾತಾಡ್ತಾ ಇದ್ದೀನಿ. ಆತ್ಮೀಯ ನಾಗರಿಕ ಬಂಧುಗಳೇ, ಸಾರ್ವಜನಿಕರೇ ಹಾಗೂ ನ್ಯಾಯಾಧೀಶರುಗಳೇ ಹಾಗೂ ಏನು ಅಧಿಕಾರದಲ್ಲಿರ್ತಕ್ಕಂಥ ಅಧಿಕಾರಿಗಳೇ, ಜೊತೆಗೆ ನಮ್ಮ ಎಂ ಪಿಗಳು, ಎಮ್ ಎಲ್ ಎಗಳೇ, ಕಾರ್ಪೊರೇಟರ್ಗಳೇ, ಸಾಮಾನ್ಯ ಒಂದು ಪಂಚಾಯತಿ ಸದಸ್ಯರುಗಳೇ, ತಮ್ಮೆಲ್ರಿಗೂ ನಾನು ಮನವಿ ಮಾಡ್ಕೊತೀನಿ. ಜೊತೆಗೆ ಮಾಧ್ಯಮ ಮಿತ್ರರಿಗೂ ಮನವಿ ಮಾಡ್ಕೊತೀನಿ. ಯಾಕೆ ಇವತ್ತು ನಮ್ಮ ದೇಶ ಹಿಂದಕ್ಕೆ ಹೋಗ್ತಾ ಇದೆ ಅಂದ್ರೆ ಸಂವಿಧಾನವನ್ನ ವಿರೋಧ ಮಾಡುವಂತ ಕೆಲಸ, ಕಡೆಗಣಿಸುವಂತ ಕೆಲಸ ಈ ರಾಜ್ಯದಲ್ಲಿ ಆಗ್ತಾ ಇದೆ. ಸಂವಿಧಾನವನ್ನ ಪಾಲನೆ ಮಾಡ್ತಾ ಇರತಕ್ಕಂತ ವ್ಯವಸ್ಥೆಗಳು, ಸಂಸ್ಥೆಗಳು ಉಟ್ಕೊಂತಾ ಇದ್ದಾವೆ, ಅಧಿಕಾರಿಗಳು ಉಟ್ಕೊಂತಾ ಇದ್ದಾರೆ, ರಾಜಕಾರಣಿಗಳು ಉಟ್ಕೊಂತಾ ಇದ್ದಾರೆ. ಪ್ರತಿಯೊಬ್ಬ ಅಧಿಕಾರಿನೂ ಇವತ್ತು ಸಂವಿಧಾನಕ್ಕೆ ವಿರೋಧ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಸಂವಿಧಾನ ಆರ್ಟಿಕಲ್ ಪ್ರಕಾರ 262 ಪ್ರಕಾರ ಜಲ ಸಂಬಂಧಿ ವಿವಾದಗಳು ಅಂತಿದೆ. 262 ಆರ್ಟಿಕಲ್ ಸಂವಿಧಾನದಲ್ಲಿದೆ. ಸಂವಿಧಾನ ಪ್ರಕಾರ 262 ಪ್ರಕಾರ ಯಾವುದೇ ಒಂದು ಉಚ್ಚ ಸರ್ವೋಚ್ಚ ನ್ಯಾಯಾಲಯ ಸೇರಿದಂತೆ ಯಾವುದೇ ನ್ಯಾಯಾಲಯಕ್ಕೂ ಒಂದು ಅಂತಾರಾಜ್ಯದ ನೀರು ಇನ್ನೊಂದು ರಾಜ್ಯಕ್ಕೆ ಬಿಡೋದಕ್ಕೆ ಆದೇಶ ಕೊಡಬಾರದು, ಕೊಟ್ಟರೆ ಅದು ಶಾಶ್ವತ ಅಲ್ಲ ಅಂತ ಸಂವಿಧಾನ ಇವತ್ತು ಹೇಳ್ತಾ ಇದೆ. ಸಂವಿಧಾನನ ಯಾಕೆ ಪಾಲನೆ ಮಾಡ್ತಾ ಇಲ್ಲ ತಾವು? ಸಂವಿಧಾನಕ್ಕೆ ವಿರೋಧವಾಗಿ ನಡ್ಕೊತಾ ಇದ್ದೀರಾ. ಸಂವಿಧಾನವನ್ನು ನಾಶ ಮಾಡಬೇಕು ಅಂತ ಇವತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಎಲ್ಲ ರಾಜಕಾರಣಿಗಳು, ಅಧಿಕಾರಿಗಳು, ಏನು ನ್ಯಾಯಾಧೀಶರುಗಳು, ನೀವೆಲ್ಲರೂ ಸೇರಿ ಇವತ್ತು ಸಂವಿಧಾನವನ್ನು ಕಡೆಗಣಿಸುವಂತ ಕೆಲಸ ಮಾಡ್ತಾ ಇದ್ದೀರಾ. ಅದರ ವಿರುದ್ಧವಾಗಿ ನಾನು ನಿಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಧಿಕ್ಕಾರ ಹೇಳೋಕ್ಕೆ, ಭಾರತೀಯರ ಸೇವಾ ಸಮಿತಿ ಎಲ್ಲ ಪದಾಧಿಕಾರಿಗಳ ಮುಖಾಂತರ ಧಿಕ್ಕಾರ ಹೇಳೋಕ್ಕೆ ಬಯಸ್ತೇನೆ. ಯಾಕೆಂದ್ರೆ ಇವತ್ತು ಸಂವಿಧಾನ ಇಲ್ಲ ಅಂದಿದ್ರೆ ನೀವು ಯಾರು ಅಧಿಕಾರ ಯುಗದಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ ಸ್ವಾಮಿ. ನೀವೆಲ್ಲರೂ ಎಂ ಪಿಗಳು ಏನೋ ಎಲ್ಲ ಅಧಿಕಾರದಲ್ಲಿ ರಾಷ್ಟ್ರಪತಿಯಿಂದ ಪ್ರಧಾನಮಂತ್ರಿಯಿಂದ ಯಾರು ಆಗೋದಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ. ಇವತ್ತು ಸಂವಿಧಾನನ ಪಾಲನೆ ಮಾಡಿ ರಾಜ್ಯದ ರೈತರಿಗೆ, ಪ್ರಾಣಿ ಪಕ್ಷಿಗಳಿಗೆ, ಸಾರ್ವಜನಿಕರಿಗೆ, ನಾಗರಿಕರಿಗೆ ಇವತ್ತು ಕುಡಿಯೋಕೆ ನೀರಿಲ್ಲ, ಬರಗಾಲ ಬಂದಿದೆ ಅಂತ ಸಂದರ್ಭದಲ್ಲಿ ಇವತ್ತು ಎಲ್ಲರೂ ಸಾಯುವಂತ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಉಂಟಾಗ್ತಾ ಇದೆ. ಆದ್ರಿಂದ ನಾನು ಮನವಿ ಮಾಡ್ಕೊತೀನಿ, ನೀರಿದ್ದಾಗ ಬಿಡಿ, ನೀರಿಲ್ಲದೆ ಇದ್ದಾಗ ಏನು ನಮ್ಮ ಬಂಗಾರಪ್ಪನವರು ಇನ್ನು ಮಂತ್ರಿಗಳಾಗಿದ್ದಾಗ ನಮ್ಮ ದಿಟ್ಟ ನಿರ್ಧಾರವನ್ನು ತಗೊಂಡಿದ್ರು, ಅದೇ ರೀತಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಕ್ಕೆ ನಾನು ಹೇಳಕ್ಕೆ ಬಯಸ್ತೇನೆ. ನಿಮ್ಗೆ ನಾನು ಇವತ್ತು
ಏನು ನಮ್ಮ ನೀರು ನಮ್ಮ ಹಕ್ಕು ಅಂತ ಹೋರಾಟವನ್ನು ಕೊಂಡಿದ್ರು ಪಾದಯಾತ್ರೆ ಮಾಡಿದ್ರು ಸುಮಾರು ಇದೆಲ್ಲ ಮಾಡಿ ನಮ್ಮ ರಾಜ್ಯಕ್ಕೆ ಅಗೌರವ ಕೊಡುವಂತ ಕೆಲಸ ಇವತ್ತು ಏಳೋದೊಂದು ಮಾಡೋದೊಂದು ರಾಜಕಾರಣಿಗಳು ಸಿನಿಮಾತ್ಮ ಅಂತ ಹೇಳಕ್ಕೆ ಬಯಸ್ತೇನೆ ರಾಜಕಾರಣಿಗಳು ಹೆಗಲ ಮೇಲೆ ಕೈ ಹಾಕ್ತಾರೆ ಹೋಗ್ತಾರೆ ಅದನ್ನ ಯಾವುದೇ ಯಶಸ್ವಿ ಮಾಡಿಸಲ್ಲ ಅವ್ರನ್ನ ರಾಜ್ಯವನ್ನ ಉಳಿಸೋದಕ್ಕೆ ಯಾವ ರಾಜಕಾರಣಿನೂ ಮುಂದಕ್ಕೆ ಬರಲ್ಲ ಅವರ ಸ್ವಾರ್ಥವನ್ನ ನೋಡ್ಕೊಂತಾರೆ ಅವರ ಅಧಿಕಾರವನ್ನು ನೋಡ್ಕೊಂತಾರೆ ಅವ್ರ ಬೆಳವನ್ನು ನೋಡ್ತಾರೆ ಹೊತ್ತು ಯಾವುದೇ ಒಂದು ಪ್ರಜೆಗಳಿಗೆ ರಾಜ್ಯ ನೆಲ ಜಲ ಯಾವುದೇ ವಿಚಾರದಲ್ಲಿ ದಿನ ಎತ್ತಾ ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ನೇರವಾಗಿ ಹೇಳಕ್ಕೆ ಬಯಸ್ತೇನೆ ನೀವು ನಿಜವಾಗ್ಲೂ ನಮ್ಮ ರಾಜ್ಯದಲ್ಲಿ ಇರಬಾರ್ದಾಗಿತ್ತು ನೀವು ಹೋಗಿ ಎಲ್ಲಾದರೂ ಹೊರದೇಶದಲ್ಲಿ ಬದುಕಿಸ್ವಾಮಿ ನಮ್ಮ ರಾಜ್ಯದಲ್ಲಿ ಅಧಿಕಾರ ಇಟ್ಕೊಂಡು ನಿಮ್ಗೆ ಯಾವುದೇ ಪ್ರಯೋಜನ ಇಲ್ಲ ನೀವು ಅಧಿಕಾರಿಗಳು ಅಧಿಕಾರ ಸ್ಥಾನದಲ್ಲಿ ಇಟ್ಕೊಂಡು ಯಾವುದು ಕೆಲಸಕ್ಕೆ ಬಾರದವರು ಇದ್ದಂಗೆ ನೀವು ನಪಸ್ಸಿನಾಗಿ ನಮಗೆ ಪಂಚಕರಾಗಿ ಇವತ್ತು ಬದುಕೋ ಪರಿಸ್ಥಿತಿ ಬಂದಿದೆ ಕೈಲಾದ ಹೇಳ್ತಾರ ಇವತ್ತು ಅವರಾದ್ರೂ ಏನು ನಮ್ಮ ಮುಖ್ಯರು ಸಮಾಜ ಸೇವೆ ಮಾಡಿಕೊಂಡು ಸಮಾಜ ಸೇವೆ ಮುಖಾಂತರ ಇವತ್ತು ನಮ್ಮ ಸಮಾಜವನ್ನು ಕಟ್ಟುವಂತ ಕೆಲಸ ಮಂಗಳಮುಖಿಯವರು ಮಾಡ್ತಾ ಇದ್ರೆ ಆಶ್ರಮಗಳು ನಡೆಸ್ತಾ ಇದ್ರೆ ಸಮಾಜ ಸೇವೆ ಕೆಲಸಗಳು ಮಾಡ್ತಾ ಇದ್ರೆ ಸಮಾಜವನ್ನು ಕಟ್ಟುವಂತ ಕೆಲಸ ನಮ್ಮ ರಾಜ್ಯದ ಮಂಗಳಮುಖಿಯವರು ಮಾಡ್ತಾ ಇದ್ರೆ ಅವ್ರಿಗಿಂತ ಅವ್ರ ಕಾಲ್ ಕೇಳಿದ್ರೆ ನೀವೆಲ್ಲರೂ ಅಧಿಕಾರಿಗಳು ನುಗ್ಗಬೇಕು ಅಂತೇಳಿ ನಾನು ರಾಜಾರೋಷವಾಗಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬರ್ತೀನಿ ನಾನು ಏನು ಊಡಿಯಿಂದ ಓಲ್ಡ್ ಮದ್ರಾಸ್ ರೋಡ್ ಬಂದು ಮಾಡಬೇಕು ಅಂತ ಉದ್ದೇಶದಿಂದ ಜೊತೆಗೆ ನಾವು ಇಲ್ಲಿ ಐಟಿಪಿಯಲ್ಲಿ ಇನ್ನಿತರ ಟಿನ್ ಫ್ಯಾಕ್ಟ್ರಿ ಮುಖಾಂತರ ನಾವು ಮಾದೇಪುರ ರಸ್ತೆ ಹೋಗಬೇಕಾಗಿತ್ತು ಯಾಕೆಂದರೆ ಇವತ್ತು ನಿಷೇಧಾಜ್ಞೆ ಇರುವ ಕಾರಣದಿಂದ 144 ಸೆಕ್ಷನನ್ನು ಇವತ್ತು ಜಾರಿ ಮಾಡಿದ್ದಾರೆ ನಾವು ಮೊದಲಿಗೆ ನಾವು ಗೌರವ ಕೊಡಬೇಕಾಗಿರೋದು ಸಂವಿಧಾನ ಕೊಟ್ಟಂತಹ ಕಾನೂನಿಗೆ ಮೊದಲು ನಾವು ಗೌರವ ಕೊಡಬೇಕು ಏನು ಅದಕ್ಕೋಸ್ಕರ ನಮ್ಮ ಜವಾಬ್ದಾರಿ ಹೋರಾಟದ ಜವಾಬ್ದಾರಿ ಏನಿದೆ ಸಾರ್ವಜನಿಕವಾಗಿ ತೊಂದರೆ ಕೊಡ್ದಂಗೆ ಯಾವುದೇ ಒಂದು ಸರ್ಕಾರಿ ವಸ್ತುಗಳಿಗೆ ಹಾನಿ ಮಾಡ್ದಂಗೆ ನಾವು ಶಾಂತಿಯುತವಾಗಿ ನಮ್ಮ ಎಲ್ಲ ಕಾರ್ಯಕರ್ತರು ಇವತ್ತು ಎಲ್ಲ ಕಡೆ ಇಡೀ ರಾಜ್ಯಾದ್ಯಂತ ಭಾರತೀಯರ ಸೇವಾ ಸಮಿತಿ ಹೋರಾಟ ಮಾಡ್ತಾ ಇದೆ ಎಲ್ಲ ಜಿಲ್ಲೆಗಳಲ್ಲೂ ಯಾಕೆಂದ್ರೆ ಇದು ನ್ಯಾಯ ಸಿಗೋವರೆಗೂ ನಾವು ಹೋರಾಟ ಅಂದ್ಬಿಡಲ್ಲ ನ್ಯಾಯ ಸಿಗಲೇಬೇಕು ಬಡವರಿಗೆ ರೈತರಿಗೆ ನ್ಯಾಯ ಕೊಡುವಂತ ಕೆಲಸ ಸರ್ಕಾರಗಳು ಮಾಡ್ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಅವ್ರ ಪಾದಗಳಿಗೆ ನಮಸ್ಕರಿಸ್ತೇನೆ ಅದೇ ಹೇಳಿದ್ಮೇಲೆ ಸರ್ ಇವತ್ತು ಸಂವಿಧಾನಕ್ಕೆ ಅಗೌರವ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ ಸಂವಿಧಾನವನ್ನು ನಾಶ ಮಾಡಬೇಕು ಅಂತ ಸುಮ್ಮನೆ ಹೇಳ್ತಾ ಇದ್ರು ಬಿಜೆಪಿ ಅವರು ಅಂತ ಇವತ್ತು ಎಲ್ರೂ ಎಲ್ಲ ಪಕ್ಷದವರು ಯಾವುದೇ ಪಕ್ಷಕ್ಕೂ ನಾನು ಪರವಲ್ಲ ಎಲ್ಲ ಪಕ್ಷದವರು ಕಳ್ರೆ ಎಲ್ಲ ಪಕ್ಷದವರು ಇವತ್ತು ಸಂವಿಧಾನವನ್ನು ಅಳಿಸುವಂತ ಕೆಲಸ ಇವತ್ತು ಎಲ್ಲ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ ಅವ್ರಿಗೆ ಜೀವಗಳು ನಾನು ಧಿಕ್ಕಾರ ಮಾಡ್ತೀನಿ ಅವರ ಸ್ವಾರ್ಥಕ್ಕೆ ಅಧಿಕಾರ ತಗೊಂಡಿದ್ದಾರೆ ಇವತ್ತು ಸಮಾಜಕ್ಕೋಸ್ಕರ ಅಲ್ಲ ಅಂತ ಹೇಳಿ ನೇರವಾಗಿ ನಾನು ಹೇಳಕ್ಕೆ ಬಯಸ್ತೇನೆ ಸರ್ ಇವರು